ಚಾಮರಾಜಪೇಟೆ ಅಂತ ಹೇಳಿದ ತಕ್ಷಣ ಸಾಕು, ಅದು ಬೆಂಗಳೂರಿನವರಿಗೆ ಮಾತ್ರ ಅಲ್ಲ, ಬೇರೆ ಇರೋ ಬರೋರಿಗೆಲ್ಲರಿಗೂ ಕೂಡ ಗೊತ್ತು ಅನ್ನುವಷ್ಟರ ಮಟ್ಟಿಗೆ ಭಾಸವಾಗುತ್ತೆ. ಚಾಮರಾಜಪೇಟೆ ಆಟದ ಮೈದಾನದಲ್ಲೂ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡ್ತಾ ಇದೆ. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಗಣರಾಜ್ಯೋತ್ಸವದ ಒಂದು ಆಚರಣೆ ಧ್ವಜಾರೋಹಣ ಇಲ್ಲಿ ಮೊದಲ ಬಾರಿಗೆ ನಡೀತಾ ಇದೆ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ. ಈ ಮುಂಚೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಅಲ್ಲಿ ನೆರವೇರಿದೆ, ಆದರೆ ಈಗ ಗಣರಾಜ್ಯೋತ್ಸವದ ನಿಮಿತ್ತ ಸಾಕಷ್ಟು ಹೋರಾಟದ ನಡುವೆ ಧ್ವಜದ ಒಂದು ಹಾರಾಟ ಇಲ್ಲಿ ಆಗುತ್ತೆ. ಹಾಗೆಯೇ ಸಾಕಷ್ಟು ಭದ್ರತೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿದೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಲಾಗಿದೆ. ಮೈದಾನದ ಸುತ್ತ 50ಕ್ಕೂ ಹೆಚ್ಚು CCTV ಅಳವಡಿಸಲಾಗಿದೆ ಭದ್ರತೆ ದೃಷ್ಟಿಯಿಂದ. ಚಾಮರಾಜಪೇಟೆ ಆಟದ ಮೈದಾನದಲ್ಲೂ ಕೂಡ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಮೊದಲ ಬಾರಿಗೆ ಮೈದಾನದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ಒಂದು ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಹಯೋಗದಲ್ಲಿ ಕಂದಾಯ ಇಲಾಖೆಯ ಸಹಕಾರದಿಂದ ಎಸಿ ಶಿವಣ್ಣ ಅವರಿಂದ ಈಗಾಗಲೇ ಧ್ವಜಾರೋಹಣ ನೆರವೇರಿಸಲಾಗಿದೆ, ಮತ್ತು ಬಹಳಷ್ಟು ಸೂಕ್ಷ್ಮ ಪ್ರದೇಶ ಆಗಿರೋ ಕಾರಣ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಬಹಳ ಜವಾಬ್ದಾರಿಯಿಂದ ಕಟ್ಟೆಚ್ಚರ ವಹಿಸಿದ್ದಾರೆ. ಎಚ್ಚರಿಕೆಯಿಂದ, ಕಳಕಳಿಯಿಂದ, ಕಾಳಜಿಯಿಂದ ತಮ್ಮ ಜವಾಬ್ದಾರಿಯನ್ನು ಮೆರಿತಾ ಇದ್ದಾರೆ. ಹಾಗಾಗಿ ಪವರ್ TV ವತಿಯಿಂದ ನಮ್ಮ ಎಲ್ಲ ಆರಕ್ಷಕರಿಗೂ ಕೂಡ ನಾವೊಂದು ಸಲಾಂ ಹೇಳಲೇಬೇಕು, ಮತ್ತು ಇಲ್ಲಿ ಸಮಾಧಾನ ಚಿತ್ತದಿಂದ ವರ್ತಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದಷ್ಟು ನಮನಗಳನ್ನು ಸಲ್ಲಿಸಲೇಬೇಕು. ತಾವಿಗೇನು ನೋಡ್ತಾ ಇದ್ದೀರಲ್ಲ, ಇದು ಚಾಮರಾಜಪೇಟೆ ಆಟದ ಮೈದಾನದ ದೃಶ್ಯಗಳು, ಮತ್ತು ರಾಷ್ಟ್ರೀಯ ಹಬ್ಬದ ಕಳೆ ಯಾವ ರೀತಿ ಕಳೆಗಟ್ಟಿದೆ ಅನ್ನೋದನ್ನು ತಾವು ಖಂಡಿತವಾಗಲೂ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಎಸ್, ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು, ಹೆಸರನ್ನು ಬಯಸದೆ ಅತಿ ಸುಖ ಗಳಿಸ. ಓಕೆ, ನೇಗಿಲ ಯೋಗಿಯ ಆ ಹಾಡನ್ನು ಕೇಳ್ತಾ ಇದ್ರು ಅಷ್ಟೇ. ಆ ಕೃಷಿಕನಿಗೆ ನಾವು ಎಷ್ಟು ನಮನ ಸಲ್ಲಿಸಿದರೂ ಕೂಡ ಸಾಕಾಗಲ್ಲ. ರಾಷ್ಟ್ರೀಯ ಹಬ್ಬದ ನಿಮಿತ್ತ ನಮ್ಮೆಲ್ಲ ರೈತರಿಗೂ ಕೂಡ ನಾವು ನಮನಗಳನ್ನು ಸಲ್ಲಿಸ್ತಾ ಈಗ ನೇರವಾಗಿ ಚಾಮರಾಜಪೇಟೆಗೆ ತೆರಳೋಣ, ಆಟದ ಮೈದಾನದತ್ತ ತೆರಳೋಣ. ಅಲ್ಲಿ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿಯಿಂದ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಕೃಷ್ಣ, ವೆರಿ ಗುಡ್ ಮಾರ್ನಿಂಗ್. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು, ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಸಾಕಷ್ಟು ದಿನಗಳಿಂದ ಚಾಮರಾಜಪೇಟೆ ಆಟದ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ತಾವು ರಿಪೋರ್ಟ್ ಮಾಡ್ತಾನೇ ಇದ್ದೀರಿ. ಬಹಳಷ್ಟು ಬರೀ ವಿವಾದಗಳು, ಗೊಂದಲಗಳು ಇದ್ವು, ಆದರೆ ಈಗ ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಗಣರಾಜ್ಯೋತ್ಸವದ ಆಚರಣೆಯ ಸಂಭ್ರಮ ಯಾವ ರೀತಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ, ಎಷ್ಟರ ಮಟ್ಟಿಗೆ ವಿಶೇಷತೆ ಅನ್ನಿಸ್ತಾ ಇದೆ ಸ್ಥಳದಲ್ಲಿ? ರಾಘಸೂರ್ಯ, ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಕಳೆದ ಬಾರಿ August 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವಂತ ಪ್ರಯತ್ನವನ್ನ ಕಂದಾಯ ಇಲಾಖೆ ಮಾಡಿತ್ತು. ಆದ್ರೆ ಈಗ ಗಣರಾಜ್ಯೋತ್ಸವ ಆಚರಣೆಯನ್ನ ಕಂದಾಯ ಇಲಾಖೆಯನ್ನ ಕೂಡ ಮಾಡಿದೆ. ಒಂದ್ ಕಡೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಹಿಂದೂಪರ ಸಂಘಟನೆ ಕೂಡ ಸಾಕಷ್ಟು ಒತ್ತಾಯವನ್ನ ಸರ್ಕಾರದ ಮೇಲೆ ಒತ್ತಡವನ್ನ ಕೂಡ ಹಾಕಿದ್ರು. ಈ ಬಾರಿ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡಲೇಬೇಕು ಅನ್ನೋ ಒತ್ತಡವನ್ನ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಅಂತೂ ಇಂತೂ ಸರ್ಕಾರ ಕಂದಾಯ ಇಲಾಖೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಮತ್ತು ಹಿಂದೂಪರ ಸಂಘಟನೆ ಒತ್ತಾಯಕ್ಕೆ ಮಣಿದು ಇವತ್ತು ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಕಂದಾಯ ಇಲಾಖೆ ಕೂಡ ಮಾಡಿದರೆ ಬೆಂಗಳೂರು ಉತ್ತರ ವಲಯದ ಉಪವಿಭಾಗಾಧಿಕಾರಿಗಳಾದಂತ ಶಿವಣ್ಣ ಅವರೇ ಧ್ವಜಾರೋಹಣ ಕೂಡ ಮಾಡಿದರೆ. ಕಳೆದ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಕೂಡ ಇದೇ ಎಸ್ಸಿ ಧ್ವಜಾರೋಹಣವನ್ನು ಕೂಡ ಮಾಡಿದ್ರು. ಅವತ್ತು ಸಹ ಶಾಲಾ ಮಕ್ಕಳ ಮೂಲಕ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ಮಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಆದ್ರೆ ಇವತ್ತು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಸಾಕಷ್ಟು ಭದ್ರತೆ ನಡುವೆ ಇವತ್ತು ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಾಕಷ್ಟು ಒತ್ತಾಯ ಬೇಡಿಕೆ ಕೂಡ ಬರ್ತಾ ಇತ್ತು, ಕೇವಲ ರಾಷ್ಟ್ರೀಯ ಹಬ್ಬಗಳು ಮಾತ್ರ ಅಲ್ಲ ರಾಜ್ಯದ ಹಬ್ಬಗಳನ್ನ ಕೂಡ ಆಚರಣೆ ಮಾಡಬೇಕು ಅನ್ನೋ ಒತ್ತಾಯ ಬೇಡಿಕೆ ಹಲವಾರು ದಿನಗಳಿಂದ ಕೂಡ ಕೇಳಿ ಬರ್ತಾವೆ. ಅದು ಕೇವಲ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಮಾದರಿಯಲ್ಲಿ ಇವತ್ತು ಗಣರಾಜ್ಯೋತ್ಸವವನ್ನ ಸರ್ಕಾರ ಮತ್ತು ಕಂದಾಯ ಇಲಾಖೆ ಇವತ್ತು ಅದ್ದೂರಿಯಾಗಿ ಕೂಡ ಆಚರಣೆ ಮಾಡಿದರೆ, ಒಂದ್ ಕಡೆ ಸ್ಥಳೀಯ ಶಾಸಕರಾದಂತ ಜಮೀರ್ ಅಹಮದ್ ಖಾನ್ಗೂ ಕೂಡ ಆಹ್ವಾನ ಕೊಡಲಾಗಿದೆ. ಸಂಸದರಾದಂತ ಪಿಸಿ ಮೋಹನ್ ಕೂಡ ಆಹ್ವಾನ ಕೂಡ ಇವತ್ತು ಕೊಟ್ಟು ಗಣರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಪ್ರಯತ್ನವನ್ನ ಇವತ್ತು ಕಂದಾಯ ಇಲಾಖೆ ಮಾಡಿರುವಂತದ್ದು. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಒಂದು ಸಾಮರಸ್ಯ ಸೃಷ್ಟಿ ಮಾಡ್ತಾ ಇಂತಹ ಆಚರಣೆ ಆದಾಗ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ. ಇವರು ಕೋಳಿ ಫಾರ್ಮ್ ಮಾಡಿ
ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ